ಎಲ್ಲರಿಗೂ ನಮಸ್ಕಾರ ಭಾಗ್ಯಲಕ್ಷ್ಮಿ ಬಾಂಡ್ ಯೋಜನೆ ಅಂದ್ರೆ ಭಾಗ್ಯಲಕ್ಷ್ಮಿ ಯೋಜನೆ ಹೆಣ್ಣು ಮಕ್ಕಳಿಗೆ ಒಂದು ಲಕ್ಷ ರೂಪಾಯಿ ಕೊಡುವಂತಹ ಯೋಜನೆ ಭಾಗ್ಯಲಕ್ಷ್ಮಿ ಯೋಜನೆಯಲ್ಲಿ ಬಾಂಡ್ ಮಾಡಿಸಿದ್ರೆ ಹೆಣ್ಣು ಮಕ್ಕಳಿಗೆ ಅಂದ್ರೆ ಹೆಣ್ಣು ಮಗುವಿಗೆ ಒಂದು ಲಕ್ಷ ರೂಪಾಯಿ ಪ್ಲಸ್ ಅದರ ಜೊತೆಗೆ ಇನ್ನೂ ಸಮಥಿಂಗ್ ಸಿಗುತ್ತೆ ಅಂದ್ರೆ ಒಂದು ಚಿಲ್ತ್ರೆ ಸಿಗುತ್ತೆ ಅಂದ್ರೆ ಒಂದು ಲಕ್ಷ ರೂಪಾಯಿ ಮೇಲೆ ನಿಮ್ಗೆ ಇಲ್ಲಿ ಅಮೌಂಟ್ ಸಿಗುತ್ತೆ ಈ ಭಾಗ್ಯಲಕ್ಷ್ಮಿ ಯೋಜನೆಯಲ್ಲಿ ಬಾಂಡ್ ಮಾಡಿಸಿದವ್ರಿಗೆ ಅಂದ್ರೆ ಹಿಂದೆ ಭಾಗ್ಯಲಕ್ಷ್ಮಿ ಯೋಜನೆಯಲ್ಲಿ ಬಾಂಡ್ ಮಾಡ್ಸಿರ್ತಾರಲ್ಲ ಸೊ ಅವರಿಗೆ ಹಣ ಯಾವಾಗ ಸಿಗುತ್ತೆ ತುಂಬಾ ಜನ ಕಾಮೆಂಟ್ ಮಾಡಿ ಕೇಳ್ತಾ ಇದ್ರು ನಮ್ಗೆ ಹಣ ಯಾವಾಗ ಸಿಗುತ್ತೆ ನಾವು ಕೂಡ ಬಾಂಡ್ ಮಾಡ್ತಿದ್ದೀವಿ ಯಾವಾಗ ಸಿಗುತ್ತೆ ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ ಮತ್ತೆ ಭಾಗ್ಯಲಕ್ಷ್ಮಿ ಯೋಜನೆ ಅಂದ್ರೆ ಏನು ಎಲ್ಲಿ ಮಾಡಿಸ್ಬೇಕು ಡಾಕ್ಯುಮೆಂಟ್ಸ್ ಎಲ್ಲ ಏನೇನು ಬೇಕೋ ಅದ್ರ ಬಗ್ಗೆ ಇರುವಂತಹ ಕಂಪ್ಲೀಟ್ ಆಗಿರುವಂತಹ ಮಾಹಿತಿನ ತಿಳಿಸ್ಕೊಡ್ತೀನಿ ವಿಡಿಯೋವನ್ನು ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಮತ್ತೆ ಹೊಸೊಬ್ಬರು ಯಾರಾದರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ಲೈಕನ್ನು ಕೂಡ ಕ್ಲಿಕ್ ಮಾಡ್ಕೊಳ್ಳಿ ಈ ವಿಡಿಯೋಗೆ ಒಂದು ಲೈಕ್ ಅನ್ನು ಕೊಡಿ ಸ್ನೇಹಿತರೆ ಸ್ನೇಹಿತರೆ ಮೊದಲನೇದಾಗಿ ಭಾಗ್ಯಲಕ್ಷ್ಮಿ ಯೋಜನೆ ಬಗ್ಗೆ ಸಿಂಪಲ್ ಆಗಿ ನಿಮಗೆ ತಿಳಿಸ್ಕೊಡ್ತೀನಿ ನೋಡಿ ಬಿ ಪಿ ಎಲ್ ಕಾರ್ಡ್ ಅಂದ್ರೆ ಬಡತನ ರೇಖೆಗಿಂತ ಕೆಳಗಡೆ ಇರುವಂತಹ ಬಿ ಪಿ ಎಲ್ ಕಾರ್ಡ್ ಕುಟುಂಬದ ಹೆಣ್ಣು ಮಗುವಿಗೆ ಮೊದಲ ಎರಡು ಹೆಣ್ಣು ಮಗುವಿಗೆ ಇಲ್ಲಿ ಭಾಗ್ಯಲಕ್ಷ್ಮಿ ಯೋಜನೆಯನ್ನ ಮಾಡಿಸ್ಬೋದು ಅಂದ್ರೆ ನಿಮ್ಮ ಕುಟುಂಬದಲ್ಲಿ ಇಬ್ಬರು ಹೆಣ್ಣು ಮಕ್ಕಳು ಇದ್ದಾರೆ ಅಂತಂದ್ರೆ ಅವರು ಇಬ್ಬರ ಹೆಣ್ಣು ಮಕ್ಕಳಿಗೆ ಈ ಒಂದು ಭಾಗ್ಯಲಕ್ಷ್ಮಿ ಯೋಜನೆಯನ್ನ ಮಾಡಿಸ್ಬೋದು ಇಲ್ಲಿ ಸರ್ಕಾರ ಏನ್ ಮಾಡುತ್ತೆ ಅಂದ್ರೆ ಅವರಿಗೆ ಪ್ರತಿ ವರ್ಷನೂ ಕೂಡ ವರ್ಷ ವರ್ಷಕ್ಕೆ ಮೂರು ಸಾವಿರ ರೂಪಾಯಿ ಠೇವಣಿ ಇಡುತ್ತೆ ಅಂದ್ರೆ ಡೆಪಾಸಿಟ್ ಅನ್ನ ಇರುತ್ತೆ ಟೋಟಲ್ ಆಗಿ ಹದಿನೈದು ವರ್ಷ ಇರುತ್ತೆ ಹದಿನೈದು ವರ್ಷಗಳವರೆಗೆ ಇಲ್ಲಿ ನಲವತ್ತ ಐದು ಸಾವಿರ ಆಗುತ್ತೆ ನಲವತ್ತೈದು ಸಾವಿರ ಠೇವಣಿ ಇಡುತ್ತೆ ಆ ಒಂದು ಠೇವಣಿ ಏನಿದೆ ಆ ಒಂದು ಠೇವಣಿ ಬಡ್ಡಿ ಸಮೇತವಾಗಿ ನಿಮ್ಗೆ ಹದಿನೆಂಟು ವರ್ಷದ ನಂತರ ನಿಮ್ಗೆ ಸಿಗುತ್ತೆ ಆ ಅಮೌಂಟ್ ಎಷ್ಟು ಸಿಗುತ್ತೆ ಅಂತ ನೋಡೋದಾದ್ರೆ ಒಂದು ಲಕ್ಷದ ಇಪ್ಪತ್ತೇಳು ಸಾವಿರದ ಐನೂರ ತೊಂಬತ್ತ ಮೂರು ರೂಪಾಯಿ ಸಿಗುತ್ತೆ ಸೊ ಈ ಒಂದು ಬಡ್ಡಿ ದರ ಏನಿದೆ ಇಂಟ್ರೆಸ್ಟ್ ರೇಟ್ ಏನಿದೆ ಇದು ಕಾಲ ಕಾಲಕ್ಕೆ ಚೇಂಜ್ ಆಗ್ತಾ ಇರುತ್ತೆ ವರ್ಷ ವರ್ಷಕ್ಕೆ ಚೇಂಜ್ ಆಗ್ತಾ ಇರುತ್ತೆ ಇದಕ್ಕೂ ಮೇಲೆ ಕೂಡ ನಿಮ್ಗೆ ಸಿಗಬಹುದು ಅಂದ್ರೆ ಇದೇ ಒಂದು ಫಿಕ್ಸ್ಡ್ ಅಂತ ಏನಿಲ್ಲ ಒಂದು ಲಕ್ಷದ ಇಪ್ಪತ್ತೇಳರ ಇಪ್ಪತ್ತೇಳು ಸಾವಿರದ ಮೇಲೂ ಕೂಡ ನಿಮ್ಗೆ ಸಿಗ್ಬಹುದು ಒಂದು ಲಕ್ಷ ಮೇಲೆ ಅಂತೂ ಇಲ್ಲಿ ಖಂಡಿತವಾಗ್ಲೂ ನಿಮಗೆ ಸಿಕ್ಕೇ ಸಿಗುತ್ತೆ ನಿಮ್ಗೆ ಸಿಂಪಲ್ ಆಗಿ ಹೇಳಬೇಕು ಅಂತಂದ್ರೆ ಸರ್ಕಾರ ಹೆಣ್ಣು ಮಗುವಿನ ಹೆಸರಿನಲ್ಲಿ ಪ್ರತಿ ವರ್ಷನೂ ಕೂಡ ಒಂದಿಷ್ಟು ಹಣವನ್ನು ಅಂತ ಇಲ್ಲಿ ಮಗುವಿನ ಹೆಸರಿನಲ್ಲಿ ಡೆಪಾಸಿಟ್ ಅನ್ನ ಮಾಡುತ್ತೆ ಅಂದ್ರೆ ಠೇವಣಿಯನ್ನ ಮಾಡುತ್ತೆ ಬ್ಯಾಂಕ್ ನಲ್ಲಿ ಸೊ ಆ ಬ್ಯಾಂಕಿನ ಬಡ್ಡಿ ದರದೊಂದಿಗೆ ಹದಿನೆಂಟು ವರ್ಷ ಕಂಪ್ಲೀಟ್ ಆದ ಮೇಲೆ ಆ ಒಂದು ಹೆಣ್ಣು ಮಗುವಿಗೆ ಇಲ್ಲಿ ಒಂದು ಲಕ್ಷದ ಇಪ್ಪತ್ತೇಳು ಸಾವಿರ ರೂಪಾಯಿಯನ್ನ ಇಲ್ಲಿ ಮಗುವಿಗೆ ಅಂದ್ರೆ ಆ ಒಂದು ಹೆಣ್ಣು ಮಗುವಿಗೆ ಕೊಡುವಂತದ್ದು ಹಾಗಾದ್ರೆ ಅರ್ಹತೆ ಏನು ಇಲ್ಲಿ ಮಾಡಿಸ್ಬೇಕು ಡಾಕ್ಯುಮೆಂಟ್ಸ್ ಏನೇನ್ ಬೇಕು ಮತ್ತೆ ತುಂಬಾ ಜನ ಕೇಳ್ತಾ ಇದ್ರು ನಾವು ಬಾಂಡ್ ಮಾಡ್ಸಿದೀವಿ ಹಿಂದೆ ನಮ್ಗೆ ಯಾವಾಗ ಹಣ ಸಿಗುತ್ತೆ ಅಂತ ಕೇಳ್ತಾ ಇದ್ರು ಅದ್ರ ಬಗ್ಗೆ ಇವಾಗ ನೋಡೋಣ ಮೊದಲನೇದಾಗಿ ಅರ್ಹತೆ ನೋಡೋಣ ಅಂದ್ರೆ ಯಾರ್ಯಾರೆಲ್ಲ ಈ ಒಂದು ಭಾಗ್ಯಲಕ್ಷ್ಮಿ ಯೋಜನೆಯಲ್ಲಿ ಬಾಂಡ್ ಅನ್ನ ಮಾಡಿಸ್ಬೋದು ಅನ್ನೋದ್ರ ಬಗ್ಗೆ ನೋಡೋಣ ಒಂದು ಬಾಂಡ್ ಅನ್ನ ನೀವು ಮಾಡಿಸ್ಬೇಕಾಗುತ್ತೆ ಹೆಣ್ಣು ಮಗುವಿನ ಹೆಸರಿನಲ್ಲಿ ಈ ಒಂದು ಹಣವನ್ನು ಪಡಿಬೇಕು ಅಂದ್ರೆ ಬಾಂಡ್ ಮಾಡಿಸೋದಕ್ಕೆ ಅರ್ಹತೆ ಏನೇನು ಭಾಗ್ಯಲಕ್ಷ್ಮಿ ಯೋಜನೆ ಅರ್ಜಿ ಹಾಕೋದಕ್ಕೆ ಅರ್ಹತೆ ಏನೇನು ಅಂತ ನೋಡೋದಾದ್ರೆ ಮೊದಲನೇದಾಗಿ ನೀವು ಬಿ ಪಿ ಎಲ್ ಕಾರ್ಡ್ದಾರರು ಆಗಿರ್ಬೇಕು ಅಂದ್ರೆ ನೀವು ಬಡತನ ರೇಖೆಗಿಂತ ಕೆಳಗೆ ಇರುವಂತಹ ಕುಟುಂಬದವರಾಗಿರ್ಬೇಕು ಅಂದ್ರೆ ನಿಮ್ಮ ಹತ್ರ ಬಿ ಪಿ ಎಲ್ ಕಾರ್ಡ್ ಇರಬೇಕು ಇನ್ನು ಎರಡನೇದಾಗಿ ಕುಟುಂಬದಲ್ಲಿ ಇಬ್ಬರು ಹೆಣ್ಣು ಮಕ್ಕಳಿಗೆ ಮಾತ್ರ ಈ ಒಂದು ಯೋಜನೆಯನ್ನ ಮಾಡಿಸ್ಬೋದು ಅಂದ್ರೆ ನಿಮ್ಮ ಮನೆಯಲ್ಲಿ ಅಂದ್ರೆ ಪೋಷಕರಿಗೆ ಯಾರಾದ್ರೂ ಯಾರಿಗಾದ್ರೂ ಮೂರು ಅಥವಾ ನಾಲ್ಕು ಹೆಣ್ಣು ಮಕ್ಕಳಿದ್ರೆ ಅದರಲ್ಲಿ ಇಬ್ಬರು ಹೆಣ್ಣು ಮಕ್ಕಳಿಗೆ ಮಾತ್ರ ಮಾಡಿಸ್ಬೋದು ಓಕೆನಾ ಇನ್ನು ಮೂರನೇದಾಗಿ ಗ್ರಾಮಾಂತರ ಮತ್ತು ನಗರಗಳ ಪ್ರದೇಶಗಳಲ್ಲಿ ನಗರ ಪ್ರದೇಶಗಳಲ್ಲಿ ಈ ಎರಡು ಪ್ರದೇಶಗಳಲ್ಲಿ ಇರುವಂತವರು ಕೂಡ ಈ ಒಂದು ಯೋಜನೆಯನ್ನು ಮಾಡಿಸ್ಬಹುದು ನೀವು ಈ ಒಂದು ಹಣವನ್ನು ಪಡಿಬೇಕು ಅಂತಂದ್ರೆ ಹದಿನೆಂಟು ವರ್ಷ ಕಂಪ್ಲೀಟ್ ಆದ್ಮೇಲೆ ಕೆಲವೊಂದು ಕಂಡೀಷನ್ಸ್ ಇದಾವೆ ಕಂಡೀಷನ್ಸ್ ಕಂಡೀಷನ್ಸ್ ಏನು ಅಂತ ನಿಮ್ಗೆ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ಈ ಒಂದು ಭಾಗ್ಯಲಕ್ಷ್ಮಿ ಯೋಜನೆಗೆ ಬಾಂಡ್ ಅನ್ನ ಎಲ್ಲಿ ಮಾಡಿಸ್ಬೇಕು ಅಂದ್ರೆ ಎಲ್ಲಿ ಅರ್ಜಿಯನ್ನ ಸಲ್ಲಿಸಬೇಕು ಅಂತ ನೀವು ಕೇಳ್ತಿರ್ಬೋದು ಎಲ್ಲಿ ಅರ್ಜಿಯನ್ನ ಸಲ್ಲಿಸ್ಬೇಕು ಅಂದ್ರೆ ನಿಮ್ಮ ಹತ್ತಿರದಲ್ಲಿರುವಂತಹ ಅಂಗನವಾಡಿಯಲ್ಲಿ ಅಂಗನವಾಡಿಯಲ್ಲಿ ಇದ್ರ ಬಗ್ಗೆ ನಿಮ್ಗೆ ಹೆಚ್ಚಿನ ಇನ್ಫಾರ್ಮೇಶನ್ ಕೂಡ ಸಿಗುತ್ತೆ ಅಲ್ಲಿ ಸರಿಯಾಗಿರುವಂತಹ ಗೈಡ್ ಲೈನ್ಸ್ ಕೂಡ ಸಿಗುತ್ತೆ ಸೊ ಅಲ್ಲಿ ನೀವು ಈ ಒಂದು ಭಾಗ್ಯಲಕ್ಷ್ಮಿ ಬಾಂಡ್ ಈ ಒಂದು ಯೋಜನೆಗೆ ಅರ್ಜಿಯನ್ನ ಹಾಕಬಹುದು ಈ ಒಂದು ಭಾಗ್ಯಲಕ್ಷ್ಮಿ ಯೋಜನೆಗೆ ಅರ್ಜಿಯನ್ನ ಹಾಕೋದಿಕ್ಕೆ ಅಂದ್ರೆ ಬಾಂಡ್ ಅನ್ನ ಮಾಡಿಸೋದಿಕ್ಕೆ ಏನೆಲ್ಲ ಡಾಕ್ಯುಮೆಂಟ್ಸ್ ಗಳು ಬೇಕು ಅಂತ ನೋಡೋದಾದ್ರೆ ಮೊದಲನೇದಾಗಿ ಬಿ ಪಿ ಎಲ್ ಕಾರ್ಡ್ ಬೇಕೇ ಬೇಕು ಅದು ಇರಲೇಬೇಕು ಬಿ ಪಿ ಎಲ್ ರೇಷನ್ ಕಾರ್ಡ್ ಇರಲೇಬೇಕು ಆಹಾರ ಇಲಾಖೆಯಿಂದ ಕೊಟ್ಟಿರುವಂತಹ ಬಿ ಪಿ ಎಲ್ ರೇಷನ್ ಕಾರ್ಡ್ ಎರಡನೇದಾಗಿ ಮಗುವಿನ ಜನನ ಪ್ರಮಾಣ ಪತ್ರ ಇರಬೇಕು ಮೂರನೇದಾಗಿ ಪೋಷಕರೊಂದಿಗೆ ಇರುವಂತಹ ಮಗುವಿನ ಫೋಟೋ ಅಂದ್ರೆ ಆ ಮಗುವಿನ ಜೊತೆ ಇರುವಂತಹ ಪೋಷಕರ ಫೋಟೋ ಇರುತ್ತೆ ನೋಡಿ ಫ್ಯಾಮಿಲಿ ಫೋಟೋ ಅಂತ ಏನ್ ಕರಿತೀವಿ ಆ ಒಂದು ಫೋಟೋ ಇರಬೇಕು ನೆಕ್ಸ್ಟ್ ಆಧಾರ್ ಕಾರ್ಡ್ ಇದ್ರೆ ಕೊಡ್ಬೋದು ಇಲ್ಲ ಅಂತಂದ್ರೆ ಆ ಮಗುವಿನ ಹೆಸರಲ್ಲಿ ನೀವು ಮಾಡ್ತಿಲ್ಲ ಅಂತಂದ್ರೆ ಅಡ್ರೆಸ್ ಪ್ರೂಫ್ ಯಾವ್ದಿರುತ್ತೆ ಅದನ್ನು ನೀವು ಕೊಡ್ಬೇಕಾಗುತ್ತೆ ಮತ್ತೆ ಎಸ್ ಸಿ ಎಸ್ ಟಿ ಆಗಿದ್ರೆ ಅಂದ್ರೆ ಎಸ್ ಸಿ ಎಸ್ ಟಿ ಕ್ಯಾಟಗರಿಗೆ ನೀವೇನಾದ್ರು ಬರ್ ಬರ್ತೀರಾ ಅಂತಂದ್ರೆ ಕ್ಯಾಸ್ಟ್ ಸರ್ಟಿಫಿಕೇಟ್ ಅನ್ನ ಕೊಡ್ಬೇಕು ಮತ್ತೆ ಸೆಲ್ಫ್ ಡಿಕ್ಲೇರೇಷನ್ ಒಂದು ಕೊಡ್ಬೇಕಾಗುತ್ತೆ ಸೆಲ್ಫ್ ಡಿಕ್ಲೇರೇಷನ್ ಏನು ಅಂತ ನಿಮ್ಗೆ ಅಂಗನವಾಡಿಯಲ್ಲಿ ತಿಳ್ಸಿಕೊಡ್ತಾರೆ ಸೊ ಹಾಗಾಗಿ ಅಂಗನವಾಡಿಯಲ್ಲಿ ನೀವು ಹೆಚ್ಚಿನ ಇನ್ಫಾರ್ಮೇಶನ್ ತಿಳ್ಕೊಳ್ಳಿ ಇಷ್ಟು ದಾಖಲೆಗಳು ಬೇಕಾಗುತ್ತೆ ಡಾಕ್ಯುಮೆಂಟ್ಸ್ ಗಳು ಬೇಕಾಗುತ್ತೆ ಭಾಗ್ಯಲಕ್ಷ್ಮಿ ಯೋಜನೆಗೆ ಮತ್ತೆ ಇಂಪಾರ್ಟೆಂಟ್ ಆಗಿ ಒಂದು ಭಾಗ್ಯಲಕ್ಷ್ಮಿ ಯೋಜನೆಯ ಬಾಂಡ್ ಅನ್ನು ಮಗುವಿಗೆ ಒಂದು ವರ್ಷದ ಒಳಗಡೆ ಇರಬೇಕು ಒಂದು ವರ್ಷದ ಮೇಲೆ ಏನಾದರೂ ಆ ಮಗುವಿಗೆ ಆಗಿತ್ತು ಅಂತಂದ್ರೆ ಮಾಡಿಸಲಿಕ್ಕೆ ಆಗೋದಿಲ್ಲ ಮಗುವಿಗೆ ಒಂದು ವರ್ಷದ ಒಳಗಡೆ ಇರುವಾಗ್ಲಿ ಈ ಒಂದು ಭಾಗ್ಯಲಕ್ಷ್ಮಿ ಯೋಜನೆಯನ್ನ ನೀವು ಅರ್ಜಿ ಸಲ್ಲಿಸಬೇಕಾಗುತ್ತೆ ಬಾಂಡ್ ಅನ್ನ ಮಾಡಿಸೋದಿಕ್ಕೆ ಸ್ನೇಹಿತರೆ ಭಾಗ್ಯಲಕ್ಷ್ಮಿ ಯೋಜನೆಯನ್ನು ಸುಕನ್ಯಾ ಸಮೃದ್ಧಿ ಯೋಜನೆ ಅಂತಾನೂ ಕೂಡ ಕರೀತಾರೆ ಭಾಗ್ಯಲಕ್ಷ್ಮಿ ಯೋಜನೆ ಮತ್ತೆ ಸುಕನ್ಯಾ ಸಮೃದ್ಧಿ ಯೋಜನೆ ಎರಡು ಕೂಡ ಒಂದನೇ ಸುಕನ್ಯಾ ಸಮೃದ್ಧಿ ಯೋಜನೆ ಬಗ್ಗೆ ನೀವು ತಿಳ್ಕೊಬೇಕು ಅಂದ್ರೆ ಅದ್ರ ಬಗ್ಗೆ ಡೀಟೇಲ್ ಆಗಿರುವಂತಹ ವಿಡಿಯೋವನ್ನು ಮಾಡಿದ್ದೀನಿ ಸುಕನ್ಯಾ ಸಮೃದ್ಧಿ ಯೋಜನೆಯಲ್ಲಿ ಇದಕ್ಕಿಂತ ಜಾಸ್ತಿ ಅಮೌಂಟ್ ಅನ್ನು ನೀವು ಮಾಡ್ಬೋದು ಅಂದ್ರೆ ಜಾಸ್ತಿ ಅಮೌಂಟ್ ಅನ್ನು ನೀವು ಪಡ್ಕೋಬಹುದು ಸುಕನ್ಯಾ ಸಮೃದ್ಧಿ ಯೋಜನೆ ಬಗ್ಗೆ ಹೆಚ್ಚಿನ ಇನ್ಫಾರ್ಮೇಶನ್ ಬೇಕು ಅಂತಂದ್ರೆ ಡಿಸ್ಕ್ರಿಪ್ಷನ್ ಒಂದು ಲಿಂಕ್ ಕೊಟ್ಟಿರ್ತೀನಿ ಆ ಲಿಂಕ್ ಅನ್ನ ಕ್ಲಿಕ್ ಮಾಡಿ ನೀವು ಸುಕನ್ಯಾ ಸಮೃದ್ಧಿ ಯೋಜನೆ ಬಗ್ಗೆ ನೀವು ಡೇಟೇಲ್ ಆಗಿ ತಿಳ್ಕೊಬೋದು ಇನ್ನು ನೆಕ್ಸ್ಟ್ ಕೊನೆಯದಾಗಿ ಅಂದ್ರೆ ಫೈನಲ್ ಆಗಿ ಭಾಗ್ಯಲಕ್ಷ್ಮಿ ಯೋಜನೆಯ ಬಾಂಡ್ ಅನ್ನ ಮಾಡಿಸಿದ್ರಲ್ಲ ಅಂದ್ರೆ ಹಿಂದೆ ಮಾಡಿಸಿದ್ರಲ್ಲ ಅವ್ರಿಗೆಲ್ಲ ಹಣ ಯಾವಾಗ ಸಿಗುತ್ತೆ ಈ ಒಂದು ಬಾಂಡ್ ಮೂಲಕ ಅವ್ರಿಗೆ ಹಣ ಯಾವಾಗ ಸಿಗುತ್ತೆ ಅಂತ ನೋಡೋಣ ಬಾಂಡ್ ಮಾಡ್ಸಿದಂತ ಹಣ ಯಾವಾಗ ಸಿಗುತ್ತೆ ಅಂತ ನೋಡೋದಾದ್ರೆ ನೀವು ಯಾವ ವರ್ಷ ಬಾಂಡ್ ಮಾಡಿಸಿರ್ತೀರಾ ಆ ವರ್ಷದಿಂದ ಹದಿನೆಂಟು ವರ್ಷ ಕಂಪ್ಲೀಟ್ ಆದ್ಮೇಲೆ ನಿಮ್ಗೆ ಸಿಗುತ್ತೆ ಅಂದ್ರೆ ಆ ಒಂದು ಹೆಣ್ಣು ಮಗುವಿಗೆ ಹದಿನೆಂಟು ವರ್ಷ ಕಂಪ್ಲೀಟ್ ಆದ್ಮೇಲೆ ಸಿಗುತ್ತೆ ಆ ಬಾಂಡ್ ಯಾವಾಗ ಮಾಡ್ತಿರ್ತೀರ ನೋಡಿ ಆ ಒಂದು ಬಾಂಡ್ ಮಾಡ್ಸಿದ ವರ್ಷದಿಂದ ಹದಿನೆಂಟು ವರ್ಷ ಆದ್ಮೇಲೆ ನಿಮ್ಗೆ ಹಣ ಸಿಗುತ್ತೆ ಗೆ ಹೇಳ್ತೀನಿ ನೋಡಿ ಎರಡ್ ಸಾವಿರದ ಆರರಲ್ಲಿ ಯಾರೆಲ್ಲ ಬಾಂಡ್ ಅನ್ನ ಮಾಡ್ಸಿದ್ರಿ ಅವ್ರಿಗೆ ಎರಡ್ ಸಾವಿರದ ಇಪ್ಪತ್ತ ನಾಲ್ಕರಲ್ಲಿ ಅಂದ್ರೆ ಈ ವರ್ಷ ಅವ್ರಿಗೆ ಕ್ಲೈಮ್ ಆಗುತ್ತೆ ಅಂದ್ರೆ ಹಣ ಸಿಗುತ್ತೆ ಇನ್ನು ಎರಡ್ ಸಾವಿರದ ಏಳರಲ್ಲಿ ಯಾರೆಲ್ಲ ಬಾಂಡ್ ಅನ್ನ ಮಾಡ್ಸಿದ್ರಿ ಭಾಗ್ಯಲಕ್ಷ್ಮಿ ಭಾಗ್ಯಲಕ್ಷ್ಮಿ ಯೋಜನೆಯ ಬಾಂಡ್ ಅನ್ನ ಮಾಡ್ಸಿದ್ರಿ ಅವ್ರಿಗೆ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಮುಂದಿನ ವರ್ಷ ಸಿಗುತ್ತೆ ಇನ್ನು ಎರಡ್ ಸಾವಿರದ ಎಂಟರಲ್ಲಿ ಯಾರೆಲ್ಲ ಬಾಂಡ್ ಅನ್ನ ಮಾಡಿಸಿದ್ರಿ ಅವ್ರಿಗೆ ಎರಡ್ ಸಾವಿರದ ಇಪ್ಪತ್ತಾರರಲ್ಲಿ ಸಿಗುತ್ತೆ ಸೊ ಈ ರೀತಿಯಾಗಿ ನೀವು ಯಾವ ವರ್ಷ ಮಾಡಿಸಿದೀರಾ ಆ ವರ್ಷದಿಂದ ಹದಿನೆಂಟು ವರ್ಷ ಆದ್ಮೇಲೆ ನಿಮ್ಗೆ ಆ ಒಂದು ಹಣ ನಿಮ್ಗೆ ಕ್ಲೇಮ್ ಆಗುತ್ತೆ ಅಂದ್ರೆ ಆ ಒಂದು ಹಣ ನಿಮ್ಗೆ ಸಿಗುತ್ತೆ ನೀವು ಬಾಂಡ್ ಅನ್ನ ಯಾವ ವರ್ಷ ಮಾಡಿಸಿದ್ರ ಆ ವರ್ಷದಿಂದ ಪ್ಲಸ್ ಹದಿನೆಂಟು ವರ್ಷ ಅಂದ್ರೆ ಆ ವರ್ಷಕ್ಕೆ ಹದಿನೆಂಟನ್ನ ಆಡ್ ಮಾಡಿದ್ರೆ ಯಾವ ವರ್ಷ ಬರುತ್ತೆ ನೋಡಿ ಆ ವರ್ಷ ನಿಮ್ಗೆ ಹಣ ಸಿಗುತ್ತೆ ನಿಮ್ಗೆ ಅರ್ಥ ಆಗ್ಲಿಲ್ಲ ಅಂತಂದ್ರೆ ಮತ್ತೊಂದ್ಸರಿ ರಿವೈಂಡ್ ಮಾಡಿ ನೋಡಿ ನಿಮ್ಗೆ ಖಂಡಿತವಾಗ್ಲು ಅರ್ಥ ಆಗುತ್ತೆ ಸೊ ಇದಿಷ್ಟು ಯಾವಾಗ ಸಿಗುತ್ತೆ ಅನ್ನೋದ್ರ ಬಗ್ಗೆ ಈ ಒಂದು ಹಣ ಸಿಗ್ಬೇಕು ಅಂತಂದ್ರೆ ಅಂದ್ರೆ ಭಾಗ್ಯಲಕ್ಷ್ಮಿ ಬಾಂಡ್ ಮಾಡಿಸಿದ್ಮೇಲೆ ಹಣ ಸಿಗ್ಬೇಕು ಅಂತಂದ್ರೆ ಹದಿನೆಂಟು ವರ್ಷ ಕಂಪ್ಲೀಟ್ ಆದ್ಮೇಲೆ ಕೆಲವೊಂದಿಷ್ಟು ಕಂಡೀಷನ್ಸ್ ಇದೆ ಆ ಕಂಡೀಷನ್ಸ್ ಏನು ಅಂತ ನೋಡೋಣ ಸ್ನೇಹಿತರೆ ಈ ಒಂದು ಯೋಜನೆಯಲ್ಲಿ ಹದಿನೆಂಟು ವರ್ಷ ಕಂಪ್ಲೀಟ್ ಆದ್ಮೇಲೆ ಆ ಒಂದು ಹಣವನ್ನು ಆ ಮಗು ಪಡಿಬೇಕು ಅಂತಂದ್ರೆ ಆ ಮಗುವಿಗೆ ಕೆಲವೊಂದಿಷ್ಟು ಕಂಡೀಷನ್ಸ್ ಇರುತ್ತೆ ಆ ಒಂದು ಹಣವನ್ನು ಪಡೆಯಬೇಕು ಅಂತಂದ್ರೆ ಮೊದಲನೇದಾಗಿ ಏನು ಅಂತ ನೋಡೋದಾದ್ರೆ ಆ ಒಂದು ಮಗು ಕನಿಷ್ಠ ಅಂತಂದ್ರು ಎಂಟನೇ ತರಗತಿ ವಿದ್ಯಾಭ್ಯಾಸವನ್ನು ಮಾಡಿರ್ಬೇಕು ಅಂದ್ರೆ ಎಂಟನೇ ಕ್ಲಾಸ್ ಅನ್ನ ಓದಿರ್ಬೇಕು ಸೊ ಒಂದ್ ವೇಳೆ ಆ ಒಂದು ಮಗು ಏನಾದ್ರು ಹ್ಯಾಂಡಿಕ್ಯಾಪ್ ಆಗಿತ್ತು ಅಂತಂದ್ರೆ ಅಂದ್ರೆ ವಿಶೇಷ ಚೇತನ ಮಕ್ಕಳು ಏನಾದ್ರು ಆಗಿದ್ರು ಅಂತಂದ್ರೆ ಅವ್ರಿಗೆ ವಿನಾಯಿತಿ ಇದೆ ಸೊ ಉಳಿದಂತವ್ರು ಎಂಟನೇ ತರಗತಿ ಕಂಪಲ್ಸರಿ ಓದಿರ್ಬೇಕು ಇನ್ನು ಎರಡನೇದಾಗಿ ಬಾಲ ಕಾರ್ಮಿಕರು ಆಗಿರಬಾರ್ದು ಅಂದ್ರೆ ಬಾಲ ಕಾರ್ಮಿಕರ ಕಾಯ್ದೆ ಏನಿದೆ ಅದರ ಅಡಿಯಲ್ಲಿ ಬಾಲ ಕಾರ್ಮಿಕರ ಆಗಿದ್ರೆ ಅವ್ರಿಗೆ ಈ ಹಣ ಸಿಗೋದಿಲ್ಲ ಎರಡನೇದು ಬಾಲ ಕಾರ್ಮಿಕರು ಆಗಿರ್ಬಾರ್ದು ಇನ್ನು ಮೂರನೇದಾಗಿ ನೋಡೋದಾದ್ರೆ ಹದಿನೆಂಟು ವರ್ಷ ಕಂಪ್ಲೀಟ್ ಆಗೋದಕ್ಕಿಂತ ಮುಂಚೆ ಅಂದ್ರೆ ಆ ಒಂದು ಹೆಣ್ಣು ಮಗುವಿಗೆ ಹದಿನೆಂಟು ವರ್ಷ ಕಂಪ್ಲೀಟ್ ಆಗೋದಕ್ಕಿಂತ ಮುಂಚೆ ಏನಾದ್ರು ಮದುವೆ ಆಯ್ತು ಅಂತಂದ್ರೆ ಅವ್ರಿಗೆ ಈ ಹಣ ಸಿಗೋದಿಲ್ಲ ರಿಜೆಕ್ಟ್ ಆಗುತ್ತೆ ಸೊ ಹಾಗಾಗಿ ಹದಿನೆಂಟು ವರ್ಷಕ್ಕಿಂತ ಏನಾದ್ರು ಆ ಒಂದು ಹೆಣ್ಣು ಮಗುವಿಗೆ ಮದುವೆ ಆಯ್ತು ಅಂತಂದ್ರೆ ಹಣ ಸಿಗೋದಿಲ್ಲ ಸೊ ಈ ರೀತಿಯಾಗಿ ಮದುವೆ ಆದ್ರೆ ಬಾಲ್ಯ ವಿವಾಹ ಅಂತ ಕನ್ಸಿಡರ್ ಆಗುತ್ತೆ ಸೊ ಹಾಗಾಗಿ ನಿಮ್ಗೆ ಈ ಒಂದು ಹಣ ಸಿಗೋದಿಲ್ಲ ರಿಜೆಕ್ಟ್ ಆಗುತ್ತೆ ಸೊ ಇದಿಷ್ಟು ಮೇನ್ ಕಂಡೀಷನ್ಸ್ ಇರುವಂತದ್ದು ಸೊ ಓಕೆ ಸ್ನೇಹಿತರೆ ನಿಮ್ಮ ಎಲ್ಲಾ ಡೌಟ್ಸ್ ಗಳಿಗೂ ಉತ್ತರ ಸಿಕ್ಕಿದೆ ಅಂತ ಅನ್ಕೊಂತೀನಿ ಹೆಚ್ಚಿನ ಇನ್ಫಾರ್ಮೇಶನ್ ಈ ಒಂದು ಯೋಜನೆ ಬಗ್ಗೆ ಬೇಕು ಅಂತಂದ್ರೆ ನಿಮ್ಮ ಹತ್ತಿರದಲ್ಲಿರುವಂತ ಅಂಗನವಾಡಿ ಅಂಗನವಾಡಿಗೆ ಹೋಗಿ ಅಲ್ಲೇ ಅರ್ಜಿಯನ್ನು ಕೊಡ್ತಾರೆ ಅಲ್ಲಿ ನಿಮ್ಗೆ ಮಾಹಿತಿಯನ್ನು ಕೂಡ ಕೊಡ್ತಾರೆ ಭಾಗ್ಯಲಕ್ಷ್ಮಿ ಯೋಜನೆ ಸುಕನ್ಯಾ ಸಮೃದ್ಧಿ ಯೋಜನೆ ಎರಡು ಕೂಡ ಒಂದೇ ಎರಡರಲ್ಲಿ ಯಾವ್ದು ಯಾವ್ದು ಬೇಕಾದ್ರೂ ಕೂಡ ನೀವು ಮಾಡಿಸಬಹುದು ಇದಿಷ್ಟು ಈ ವಿಡಿಯೋದ ಇನ್ಫಾರ್ಮೇಶನ್ ಆಗಿತ್ತು ಈ ಒಂದು ವಿಡಿಯೋದಿಂದ ನಿಮ್ಗೆ ಸ್ವಲ್ಪ ಏನಾದ್ರು ಇನ್ಫಾರ್ಮೇಶನ್ ಸಿಕ್ಕಿದ್ರೆ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೇರೆಯವರಿಗೆ ಉಪಯೋಗ ಆಗ್ಲಿ ದಯವಿಟ್ಟು ಶೇರ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು ಸೊ ಮಚ್ ಥ್ಯಾಂಕ್ ಯು ಫಾರ್ ವಾಚಿಂಗ್